ವೆಲ್ಕಮ್ ಟು ರೂಪಾಸ್ ಕುಕ್ಕಿಂಗ್ ಚಾನಲ್ನ ಇವತ್ತು ನಿಮಗೆ ಬೇಳೆ ಕರ್ಜಿಕಾಯಿ ಹಾಗೆ ಅದರದೇ ಆದಂತಹ ಹೆಸರು ಬೇಳೆ ಸಾರನ್ನು ಯಾವ ರೀತಿ ಮಾಡೋದಂತ ಹೇಳಿ ತೋರಿಸ್ಕೊಡ್ತೀವಿ ನೋಡೋಣ ಬನ್ನಿ ಮೊದಲಿಗೆ ನಾವು ಇಲ್ಲೊಂದು ಪಾತ್ರೆಗೆ ಒಂದು ಸಣ್ಣ ಬತ್ತಲಷ್ಟು ಹೆಸರು ಬೇಳೆನ ತೊಗೊಂಡಿದ್ದೀವಿ ಅದಕ್ಕೆ ಒಂದು ಎರಡು ಗ್ಲಾಸ್ನಷ್ಟು ನೀರನ್ನು ಹಾಕ್ತಾಯಿದ್ದೀವಿ ನೋಡಿ ನೀರನ್ನು ಹಾಕಿದ ತಕ್ಷಣ ಅದನ್ನು ಕುದಿಯೋದಕ್ಕೆ ಇಡಬೇಕು ಎಲ್ಲ ಚೆನ್ನಾಗಿ ಕುದಿಯೋವರೆಗೂ ನೀವು ಅದನ್ನು ಕುದಿಸ್ಬೇಕು ನೋಡಿ ಈಗ ಇದು ಕುದೀತಾ ಇದೆ ನೋಡಿ ಈಗ ಹೆಸರುಬೇಳೆ ಚೆನ್ನಾಗಿ ಎಲ್ಲನೂ ಕುದಿಸ್ಬೇಕು ಅದು ಕುದಿಯೋವರೆಗೂ ಇಲ್ಲಿ ನಾವು ಮೊದಲಿಗೆ ಗೋಧಿ ಹಿಟ್ಟನ್ನ ತೊಗೊಂಡಿದ್ದೀವಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಂತರ ಅದಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ನಾವು ಇಲ್ಲಿ ಉದ್ದೋದಕ್ಕೆ ಎಲಿಯುದ್ದೋದಕ್ಕೆ ಇದ್ದೀವಿ ನೋಡಿ ಈ ಥರ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನೀವು ಅದನ್ನು ನಾಂದ್ಕೋಬೇಕು ಇಲ್ಲಾಂದರೆ ಅದು ಬಿಡುತ್ತೆ ನೋಡಿ ಈಗ ಅದನ್ನೆಲ್ಲ ಈ ಹದಕ್ಕೆ ನೀವು ನಾದ್ಕೊಂಡ್ರೆ ಸಾಕು ನೋಡಿ ಈ ಥರ ಎಲ್ಲನೂ ಚೆನ್ನಾಗಿ ಅದನ್ನು ನಾಂದ್ಕೋಬೇಕು ನೋಡಿ ಈ ರೀತಿ ಇದ್ದರೆ ಸಾಕು ಈಗ ಇದನ್ನು ಅದಕ್ಕೆ ಒಂದು ತಟ್ಟೆ ಮುಚ್ಚಿ ಒಂದು ಅರ್ಧ ತಾಸು ವರೆಗೂ ಅದನ್ನು ನೆನೆ ಇಡಿ ನೋಡಿ ಈಗ ಬೇಳೆ ಕೂಡ ಕುದ್ದಿದೆ ಈಗ ಇದನ್ನು ಅದು ನೀರು ಉಕ್ಕಿರುತ್ತೆ ಹಾಗಾಗಿ ಸ್ವಲ್ಪ ಮಿಕ್ಸ್ ಮಾಡಿ ನೋಡಿ ಈಗ ನಾವು ಬೇಳೆ ಕುದ್ದಿದೆ ಈಗ ತೋರಿಸ್ತಾ ಇದ್ದೀವಲ್ಲ ನೋಡಿ ಈ ಥರ ಆಗೋವರೆಗೂ ನೀವು ಬೇಳೆನ ಕುದಿಸ್ಬೇಕಾಗುತ್ತೆ ಅಂದರೆ ನಿಮಗೆ ಪರ್ಫೆಕ್ಟ್ ಪರ್ಫೆಕ್ಟಾಗಿ ಬರುತ್ತೆ ನೋಡಿ ಈ ರೀತಿ ಇದ್ದರೆ ಸಾಕು ಈಗ ಗ್ಯಾಸನ್ನು ಆಫ್ ಮಾಡಿ ಅದರಲ್ಲಿರುವಂತಹ ಕಟ್ ಅಂದರೆ ಅದಕ್ಕೆ ನಾವು ಬೇಳೆ ಕಟ್ ಅಂತ ಕರಿತೀವಿ ಅದನ್ನು ಅದರಲ್ಲೇ ಸಾಂಬಾರು ಮಾಡಿದರೆ ತುಂಬಾ ಚೆನ್ನಾಗಿರುತ್ತೆ ಅನ್ನದ ಜೊತೆ ಹಾಗಾಗಿ ನಾವು ಸಾಂಬಾರು ಮಾಡೋದಿಕ್ಕಂತ ಅದನ್ನು ಎತ್ತಿಟ್ಕೋತಾ ಇದ್ದೀವಿ ನೋಡಿ ಅದರಲ್ಲಿರೋ ನೀರನ್ನು ಹೆಸರು ಬೇಳೆ ಕಟ್ ಅಂತ ಕರೀತಾರೆ ಅದನ್ನು ಒಂದು ಪಾತ್ರೆಗೆ ತೆಗೆದು ಸಾಂಬಾರು ಮಾಡೋದಿಕ್ಕೆ ಎತ್ತಿಟ್ಕೋತಾ ಇದ್ದೀವಿ ನೋಡಿ ಈಗ ಹೆಸರು ಬೇಳೆ ಎಲ್ಲ ಚೆನ್ನಾಗಿ ಅಲ್ಲ ಅದರಲ್ಲಿರೋ ನೀರನ್ನೆಲ್ಲ ಒಂದು ಸೈಡು ಎತ್ತಿಟ್ಕೊಂಡಿದ್ದೀವಿ ಈಗ ಅದಕ್ಕೆ ಅದರ ಅಳತೆಯಷ್ಟು ಬೆಲ್ಲನ ತೊಗೋಬೇಕು ನಾವೇನು ಬಟ್ಲದಲ್ಲಿ ಹೆಸರು ಬೇಳೆನ ತೊಗೊಂಡಿದ್ದೀವಲ್ಲ ಅದರ ಅಳತೆಯಷ್ಟೇ ನಾವು ಬೆಲ್ಲನ ತೊಗೊಂಡಿದ್ದೀವಿ ಈಗ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಈ ಥರ ಬೆಲ್ಲ ಕಾಣಿಸ್ದ ಹಾಗೆ ನೀವು ಅದನ್ನು ಮಿಕ್ಸ್ ಮಾಡಬೇಕು ಈಗ ಅದನ್ನು ಗ್ಯಾಸ್ ಹಚ್ಚಿ ಸ್ವಲ್ಪ ಕುದಿಯೋದಕ್ಕಿಡಿ ಅಂದರೆ ಬೆಲ್ಲ ಎಲ್ಲ ಕರಗಿ ಅದು ಹೆಸರುಬೇಳೆಗೆ ಅಂಟ್ಕೊಳ್ತೀವಿ ಹಾಗಾಗಿ ನೋಡಿ ಈಗ ಬೆಲ್ಲ ಎಲ್ಲಾನು ಕರ್ಗಿದೆಯಲ್ಲ ಈಗ ಅದನ್ನು ಗ್ಯಾಸ್ ಆಫ್ ಮಾಡಿ ನಾವು ಇಲ್ಲಿ ಒಂದು ದೊಡ್ಡ ಜಾರನ್ನ ತಗೊಂಡು ಅದಕ್ಕೆ ಹಾಕ್ತಾ ಇದ್ದೀವಿ ನಿಮ್ದು ಏನಾದರೂ ಸಾನ್ ಜಾರಿದ್ರೆ ನೀವು ಒಂದೆರಡು ಸಲ ಕೂಡ ಅದನ್ನು ಹಾಕೋಬಹುದು ನೋಡಿ ಈಗ ಅದನ್ನು ಅದಕ್ಕೆ ಎಲ್ಲಾನು ನಾವು ಹಾಕ್ತಾ ಇದ್ದೀವಿ ನೋಡಿ ಹೂರ್ನ ಈ ರೀತಿ ಇದ್ರೆ ಸಾಕು ಈ ಅದಕ್ಕೆ ನೀವು ಅದನ್ನು ಗ್ರೈಂಡ್ ಮಾಡಿ ನೋಡಿ ಈ ಹದಕ್ಕೆ ಹೂರ್ನ ಇದ್ದರೆ ಕರ್ಚಿಕಾಯಿ ನಾವು ತುಂಬಾ ಫಾಸ್ಟಾಗಿ ಮಾಡ್ಬೋದು ಈಗ ನಾವಿಲ್ಲಿ ಹೆಸರುಬೇಳೆ ಸಾಂಬಾರು ಮಾಡೋದಕ್ಕೆ ಒಂದು ಜಾರಿಗೆ ಸ್ವಲ್ಪ ಕೊಬ್ಬರಿನ ಹಾಕ್ಕೊಂಡಿದ್ದೀವಿ ಹಾಗೆ ಒಂದು ಎರಡು ಬೆಳ್ಳುಳ್ಳಿನ ಕೂಡ ಹಾಕ್ಕೊಂಡಿದ್ದೀವಿ ಈಗ ಅದನ್ನು ಸ್ವಲ್ಪ ಗ್ರೈಂಡ್ ಮಾಡಿ ನೋಡಿ ಗ್ರೈಂಡ್ ಸ್ವಲ್ಪ ಗ್ರೈಂಡ್ ಮಾಡಿದ ನಂತರ ನೀವು ಅದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಮತ್ತೆ ಅದನ್ನು ಗ್ರೈಂಡ್ ಮಾಡ್ಕೊಳ್ಳಿ ನೋಡಿ ಈ ಹದಕ್ಕೆ ನೀವು ಅದನ್ನು ಗ್ರೈಂಡ್ ಮಾಡ್ಕೋಬೇಕು ನೋಡಿ ನಾವೀಗ ಹೆಸರುಬೇಳೆ ಸಾಂಬಾರು ಮಾಡೋದಕ್ಕೆ ಒಂದು ಗ್ಯಾ ಒಂದು ಪಾತ್ರೆನ ಗ್ಯಾಸ್ ಮೇಲೆ ಇಟ್ಟಿದ್ದೀವಿ ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಅದು ಕಾಯೋವರೆಗೂ ಅದನ್ನು ಬಿಡಿ ನಂತರ ಎಣ್ಣೆ ಕಾದ ನಂತರ ಅದಕ್ಕೆ ಸ್ವಲ್ಪ ಜೀರಿಗೆ ಹಾಗೂ ಸಾಸಿವೆನ ಹಾಕಿ ನಂತರ ಸ್ವಲ್ಪ ಅರ್ಶಿಣ ಪುಡಿನ ಅದಕ್ಕೆ ಹಾಕಿ ನಂತರ ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಅದಕ್ಕೆ ಅಚ್ಚು ಖಾರದ ಪುಡಿನ ಹಾಕಿ ನಂತರ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಹಾಗೂ ಕರಿಬೇವನ್ನು ಹಾಕೊಳ್ಳಿ ಹಾಕೊಂಡು ನಂತರ ನಾವೇನು ಗ್ರೈಂಡ್ ಮಾಡಿಟ್ಟಿದ್ವಲ್ಲ ಕೊಬ್ಬರಿ ಹಾಗೂ ಬೆಳ್ಳುಳ್ಳಿನ ಆ ಪೇಸ್ಟ್ನ ಅದಕ್ಕೆ ಹಾಕೊಳ್ಳಿ ಕೊಬ್ಬರಿ ಬೆಳ್ಳುಳ್ಳಿ ಪೇಸ್ಟ್ನ ಎಲ್ಲನೂ ಅದಕ್ಕೆ ಹಾಕೊಂಡು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ ನಾವು ಹಾಕಿರುವಂತಹ ಮಸಾಲೆಯಲ್ಲಿ ಅದು ಪೇಸ್ಟ್ ಎಲ್ಲ ಮಿಕ್ಸ್ ಆಗೋ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಂತರ ಅದೇ ಜಾರಿಗೆ ನಾವು ಸ್ವಲ್ಪ ನೀರನ್ನು ಹಾಕಿ ಅದನ್ನು ಹಾಕ್ತಾಯಿದ್ದೀವಿ ನಂತರ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿ ಈಗ ಇದಕ್ಕೆ ನಾವೇನು ಪೇಸ್ಟ್ ಮಾಡಿದ್ವಲ್ಲ ಜಾರು ಅದರಲ್ಲಿ ಸ್ವಲ್ಪ ನೀರನ್ನು ಹಾಕಿ ನಾವು ಇಲ್ಲಿ ಹಾಕ್ತಾಯಿದ್ದೀವಿ ನೋಡಿ ನೀರನ್ನು ಹಾಕಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ನೋಡಿ ಈ ಥರ ಮತ್ತೊಂದು ಸ್ವಲ್ಪ ನೀರನ್ನು ಹಾಕಿ ಎಲ್ಲನೂ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ಥರ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಇದಕ್ಕೆ ನಾವು ಸ್ವಲ್ಪ ಹುಂಚಿಯನ್ನು ಹಾಕ್ತಾಯಿದ್ದೀವಿ ನೋಡಿ ನಾವಿಲ್ಲಿ ಇಲ್ಲಿ ಒಂದು ಪೀಸ್ ಹುಂಚಿಯನ್ನು ಹಾಕ್ತಾಯಿದ್ದೀವಿ ನೀವು ಬೇಕಾದರೆ ಹುಂಚಿ ಹುಳಿ ರಸ ಇರ್ತಲ್ಲ ಅದನ್ನು ಕೂಡ ಹಾಕ್ಕೊಬೋದು ಹಾಕಿ ಅದನ್ನು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಅದಕ್ಕೆ ಸ್ವಲ್ಪ ಸಕ್ಕರೆನ ಹಾಕ್ಕೊಳ್ಳಿ ಹಾಕೊಂಡು ಎಲ್ಲನೂ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ಥರ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಅದು ಕುದಿ ಬರೋವರ್ಗು ನೀವು ಅದನ್ನ ಬಿಡಬೇಕು ನೋಡಿ ಈಗ ಅದು ಕುದಿಬೇಕು ನೋಡಿ ಈಗ ಇದು ಕುದೀತಾ ಇದೆಯಲ್ಲ ಈ ಥರ ಎಲ್ಲನೂ ಚೆನ್ನಾಗಿ ಅದು ಕುದೀತಾ ಇರಬೇಕಾದ್ರೆ ಅದು ಸ್ವಲ್ಪ ಮಿಕ್ಸ್ ಮಾಡಿ ನೋಡಿ ಈ ಥರ ಅದು ಉಪ್ತಿರುತ್ತಲ್ಲ ಹಾಗಾಗಿ ಅದನ್ನು ಸ್ವಲ್ಪ ನೀವು ಮಿಕ್ಸ್ ಮಾಡಬೇಕು ನೋಡಿ ಈಗ ಸಾಂಬಾರು ರೆಡಿಯಾಗಿದೆ ಈಗ ಗ್ಯಾಸ್ ಆಫ್ ಮಾಡಿ ಅದನ್ನು ಒಂದು ಸೈಡು ಎತ್ತಿಟ್ಕೊಳ್ಳಿ ಈಗ ನಾವಿಲ್ಲಿ ಖರ್ಚಿಕಾಯಿ ಮಾಡೋದಕ್ಕೆ ಎಲ್ಲ ಯಾವ ರೀತಿ ಮಾಡೋದಂತ ತೋರಿಸ್ತಾ ಇದ್ದೀವಿ ನೋಡಿ ಈಗ ಹಿಟ್ಟು ಕೂಡ ನೆನೆದಿದೆ ಇದನ್ನು ಎಲ್ಲ ಇನ್ನೊಂದ್ಸಲ ಚೆನ್ನಾಗಿ ಎಣ್ಣೆ ಹಚ್ಚಿ ನಾದ್ಕೋಬೇಕು ಅದರಲ್ಲಿ ಸ್ವಲ್ಪ ಹಿಟ್ಟನ್ನು ನಾವು ತಕ್ಕೋತಾ ಇದ್ದೀವಿ ತೆಗೆದು ಅದನ್ನೆಲ್ಲ ಚೆನ್ನಾಗಿ ನಾದ್ಕೊಂಡು ಅದನ್ನು ಸಣ್ಣ ಸಣ್ಣದಾಗಿ ಉಳ್ಳಿಗಳಾಗಿ ನೀವು ಮಾಡ್ಕೋಬೇಕು ನೋಡಿ ಈ ಥರ ಅದನ್ನು ಉದ್ದವಾಗಿ ನೀವು ಉಳ್ಳಿಯಾಗಿ ಮಾಡ್ಕೋಬೇಕು ನೋಡಿ ಈ ಥರ ಸಣ್ಣ ಸಣ್ಣದಾಗಿ ಹುಳಿಗಳನ್ನು ಮಾಡಿ ಇಟ್ಕೋತಾ ಇದ್ದೀವಿ ನೋಡಿ ಈ ಥರ ಎಲ್ಲನೂ ಸಣ್ಣ ಸಣ್ಣದಾಗಿ ಉಂಡೆಗಳಾಗಿ ಮಾಡ್ಕೊಂಡ ನಂತರ ಕ ನೀವು ಕೈಗೆ ಸ್ವಲ್ಪ ಎಣ್ಣೆನ ಹಚ್ಕೊಂಡು ನೋಡಿ ಈ ಥರವನ್ನು ಹುಳಿಗಳಾಗಿ ಮಾಡ್ಕೋಬೇಕು ಈ ಅವನ್ನ ಸ್ವಲ್ಪ ನೀವು ಪ್ರೆಸ್ ಮಾಡಿ ಮಾಡಿ ಹುಳೆಗಳಾಗಿ ಮಾಡ್ಕೊಳ್ಳಿ ನೋಡಿ ಈ ಥರ ಎಲ್ಲ ಹುಳೆಗಳನ್ನು ಈ ಥರ ಮಾಡಿ ಎತ್ತಿಟ್ಕೊಳ್ಳಿ ನೋಡಿ ಈಗ ಒಂದು ಹುಳಿನ ತಗೊಂಡು ನಾವಿಲ್ಲಿ ಸ್ವಲ್ಪ ಗೋಧಿ ಹಿಟ್ಟನ್ನ ತಗೊಂಡಿದ್ದೀವಿ ಎಲೆಗೆ ಹಚ್ಚಿ ನೋಡಿ ಈ ಥರ ಹಚ್ಚಿ ಉದ್ದೋದಕ್ಕೆ ಈ ಥರ ಹಚ್ಚಿ ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ನೀವು ಎಲೆನ ಉದ್ಕೊಳ್ಳಿ ನೋಡಿ ಈ ಥರ ನೀವು ಉತ್ಕೋಬೇಕು ಉದ್ಕೊಂಡು ನಾವು ಇಲ್ಲಿ ಒಂದು ಮರದಲ್ಲಿ ಇದ್ದೀವಿ ನೀವು ಬೇಕಾದರೆ ಒಂದು ತಟ್ಟೆಯಲ್ಲಿ ಅಥವಾ ಕೆರ್ಶಿಲಿ ಕೂಡ ಹಾಕೋಬೋದು ನೋಡಿ ನಾವು ನಿಮಗೆ ಮತ್ತೆ ಎಲೆ ಉದ್ದುದನ್ನು ತೋರಿಸ್ತಾ ಇದ್ದೀವಿ ಇದೇ ಥರ ಎಲ್ಲ ಎಲೆಗಳನ್ನು ನೀವು ಉದ್ಬೇಕು ನೋಡಿ ಈ ಥರ ಉದ್ದಿ ನಾವು ಇಲ್ಲಿ ಒಂದು ಮರದಲ್ಲಿ ಇದ್ದೀವಿ ಈಗ ನಾವು ಉದ್ದಿರುವಂತಹ ಎಲೆದಲ್ಲಿ ನೋಡಿ ನಾವು ಮಾಡಿರುವಂತಹ ಊರನ್ನ ನಾವು ಅದರಲ್ಲಿ ತುಂಬಬೇಕು ನೋಡಿ ಈ ಥರ ಒಂದು ಸಣ್ಣ ಸಣ್ಣದಾಗಿ ಉಂಡೆ ಮಾಡಿಕೊಂಡು ಊರ್ನನ್ನು ತೊಗೊಂಡು ಅದನ್ನು ಸ್ವಲ್ಪ ಈ ಥರ ಪ್ರೆಸ್ ಮಾಡ್ಕೊಳ್ಳಿ ನಂತರ ನಾವಿಲ್ಲಿ ನೀರನ್ನು ಸುತ್ತಲೂ ಹಚ್ಚಬೇಕು ಅದು ಅಂಟ್ಕೊಳ್ಳೋ ಸರಲವಾಗಿ ನೀರನ್ನು ಹಾಕ್ತಾಯಿದ್ದೀವಿ ನೋಡಿ ಈ ಥರ ನೀರನ್ನು ನೀವು ಸುತ್ತಾಲು ಹಚ್ಚಬೇಕು ಹಚ್ಚಿ ಈ ಥರ ಸ್ವಲ್ಪ ಅದನ್ನು ಪ್ರೆಸ್ ಮಾಡಿ ನೋಡಿ ಈ ಥರ ಅದನ್ನು ಸ್ವಲ್ಪ ಸ್ವಲ್ಪ ಪ್ರೆಸ್ ಮಾಡ್ಕೊಳ್ತಾ ಹೋಗಬೇಕು ನೋಡಿ ಇದೇ ಥರ ಎಲ್ಲನೂ ಮಾಡ್ಕೋಬೇಕು ನೋಡಿ ಇದೇ ಥರ ಎಲ್ಲ ಖರ್ಚಿಕಾಯಿನೂ ಮಾಡ್ಕೋಬೇಕು ನೋಡಿ ನಾವೀಗ ಒಂದು ಐದು ಖರ್ಚಿಕಾಯಿನ ಮಾಡಿದ್ದೀವಿ ಈಗ ನಾವು ಇಲ್ಲಿ ಒಂದು ಪಾತ್ರೆಯಲ್ಲಿ ಎಣ್ಣೆ ಎಣ್ಣೆಕಾಯೋದಕ್ಕೆ ಇಟ್ಟಿದ್ದೀವಿ ಎಣ್ಣೆ ಕಾದ ನಂತರ ಒಂದೊಂದೇ ಖರ್ಚಿಕಾಯಿನ ನೀವು ಬಿಡಬೇಕು ನೋಡಿ ಈ ಥರ ಒಂದೊಂದೇ ಖರ್ಚಿಕಾಯಿನ ಬಿಡಿ ಎಣ್ಣೆ ಎಷ್ಟು ಹಿಡಿಯುತ್ತೋ ಅಷ್ಟು ಖರ್ಚಿಕಾಯಿನ ಬಿಡಿ ನೋಡಿ ಈ ತರ ಒಂದೊಂದೇ ಕರ್ಚಿಕಾಯನ್ನ ಬಿಡಬೇಕು ನೋಡಿ ಈ ತರ ಅದು ಒಂದ್ ಸೈಡ್ ಕರಿಬೇಕು ಒಂದ್ ಸೈಡ್ ಕರಿದ ನಂತರ ನೀವು ಅದನ್ನ ಹೊಳಸಿ ಹಾಕ್ಬೇಕು ನೋಡಿ ಈಗ ಇದು ಒಂದ್ ಸೈಡು ಕರೆದಿದೆ ಈಗ ಇದನ್ನ ಮತ್ತೊಂದ್ ಸೈಡು ಕರಿಬೇಕು ಹಾಗಾಗಿ ಇದನ್ನ ಒಂದೊಂದೇ ಹೊಳಸಿ ಹಾಕ್ಬೇಕು ನೋಡಿ ಈ ತರ ಒಂದೊಂದನ್ನೇ ಒಳಸಿ ಹಾಕಿ ನೋಡಿ ಈ ತರ ಒಂದೊಂದೇ ಖರ್ಚಿಕಾಯನ್ನ ಹೊಳಸಿ ಹಾಕಬೇಕು ಬರುವ ನೀವು ಅವನ್ನ ಬಿಡಬೇಕು ನೋಡಿ ಈ ತರ ಗೋಲ್ಡನ್ ಕಲರ್ ಬಂದ ನಂತರ ನಾವನ್ನ ಒನ್ ತರ್ಟಿಲಿ ತೆಗೆದಿಡ್ತಾ ಇದೀವಿ ನೋಡಿ ಈಗ ಹೆಸರುಬೇಳೆ ಕರ್ಚಿಕಾಯಿ ಹಾಗೂ ಹೆಸರು ಬೇಳೆ ಕಟ್ಟಿನ ಸಾರು ಎರಡೂ ರೆಡಿಯಾಗಿದೆ ತಿನ್ನೋದಕ್ಕೂ ಕೂಡ ತುಂಬಾ ರುಚಿಯಾಗಿರುತ್ತೆ ಸತಿ ನೀವು ಟ್ರೈ ಮಾಡಿ ನೋಡಿ ತುಂಬಾ ಇಷ್ಟಪಟ್ಟು ಮಾಡ್ತೀರಾ ಆ ರೀತಿ ಇವು ತುಂಬಾ ರುಚಿಯಾಗಿರುತ್ತೆ ಹಾಗೆ ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ ಮತ್ತೆ ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ